ಹಲೋ, ನಮಸ್ಕಾರ. ನಾನು ಅರುಣ್. ಕೆಎಫ್ ಐ ಟಾಕ್ಸ್ ಗೆ ಸ್ವಾಗತ. ಕೆಜಿಎಫ್ ಹೆಸರು ಕೇಳಿದ ತಕ್ಷಣ ನಮ್ಗೆಲ್ಲ ಒಂದು ನಿಮಿಷ ಮೈ ಜುಮ್ಮನಂತೆ. ಯಾಕಂದ್ರೆ ಆ ಸಿನಿಮಾ ಆಗಿತ್ತು, ಅಷ್ಟು ದೊಡ್ಡ ಸಕ್ಸಸ್ ಕೊಡ್ತು ಕನ್ನಡ ಫಿಲಂ ಇಂಡಸ್ಟ್ರಿಗೆ. ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ಕನ್ನಡ ಫಿಲಂ ಇಂಡಸ್ಟ್ರಿ ಹತ್ರ ತಿರುಗಿ ನೋಡೋ ಹಾಗೆ ಮಾಡ್ತು. ಸೊ ಇಟ್ಸ್ ಎ ಪ್ರೌಡ್ ಸಿನಿಮಾ ಟು ಆಲ್ ಆಫ್ ಅಸ್. ಸೊ ಆ ರಿಲೀಸ್ ಆಗಿ ಎಷ್ಟು ದುಡ್ಡು ಮಾಡ್ತು, ಏನೇನ್ ಸಕ್ಸಸ್ ಅಚೀವ್ ಮಾಡ್ತು, ಅದೆಲ್ಲ ನಿಮ್ಗೆ ಗೊತ್ತಿರೋದೇ, ಅದೆಲ್ಲ ಹಳೆ ವಿಷಯ. ಸೊ ಇವಾಗ ನಾನೊಂದು ಹೊಸ ನ್ಯೂಸ್ ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. KGF 2 ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಯರ್ ರಿಲೀಸ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಆಸ್ ಯೂಶುವಲ್ ಯಶ್ ಅವರು ಇದ್ದಾರೆ, ಆಮೇಲೆ ರವೀನಾ ಟಂಡನ್ ಅವರು ಇರ್ಬೋದೇನೋ ಅಂತ ಸಿನಿಮಾದಲ್ಲಿ ಒಂದು ಕುತೂಹಲ. ಯಾಕಂದ್ರೆ ಸ್ವಲ್ಪ ದಿನಗಳ ಮುಂಚೆ ಈ ನ್ಯೂಸ್ ಹರಿದಾಡ್ತಿತ್ತು. ಯಾಕಂದ್ರೆ ಇವರು ಡಿಸ್ಟ್ರಿಬ್ಯೂಟರ್, ಹಿಂದಿ ಡಿಸ್ಟ್ರಿಬ್ಯೂಟರ್ ಆದಂತ ಅನಿಲ್ ತಡಾಣಿ ಅವರ ವೈಫ್. ಸೊ ರಮಿಕಾ ಸೇನ್ ರೋಲ್ ಅಲ್ಲಿ ಇವ್ರು ಆಕ್ಟ್ ಮಾಡ್ತಾರೋ ಚಾನ್ಸಸ್ ತುಂಬಾನೇ ಇದೆ. ಬಟ್ ಸಿನಿಮಾ ಟೀಮ್ ಇಂದ ಯಾವುದೇ ನ್ಯೂಸ್ ಹೊರಬಂದಿಲ್ಲ ಅಫಿಷಿಯಲ್ ಆಗಿ. ಸೊ ಇದುವರೆಗೂ ನಾವು ಏನು ಹೇಳಕ್ಕಾಗಲ್ಲ. ಸಂಜಯ್ ದತ್ತು ಇರ್ತಾರೆ ಅಂತ ಒಂದಷ್ಟು ನ್ಯೂಸ್ ಬಂದಿತ್ತು, ಬಟ್ ಅದೆಷ್ಟು ನಿಜಾನೋ ಸುಳ್ಳು ಅದು ಗೊತ್ತಿಲ್ಲ. ಬಟ್ ಇವಾಗ ಒಂದು ದೊಡ್ಡ ನ್ಯೂಸ್ ಬಂದಿದೆ. ಅದೇನಪ್ಪ ಅಂತ ಅಂದ್ರೆ, KGF ಅಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೋಲಾರಲ್ಲಿ ಒಂದು ಸೆಟ್ ಬಿಲ್ಡ್ ಮಾಡಿದ್ರು. ಸೆಟ್ ಅಂದ್ರೆ ಅದು KGF ಮೈನ್ಸ್ ಹತ್ರನೇ ಶೂಟ್ ಮಾಡಿದ್ರು. ಮೈನ್ಸ್ ಜೊತೆ ಒಂದಷ್ಟು ಸೆಟ್ ಕೂಡ ಬಿಲ್ಡ್ ಮಾಡಿದ್ರು, ಅದೊಂದು ನ್ಯಾಚುರಲ್ ಫೀಲ್ ಬರಕ್ಕೋಸ್ಕರ. ಎಷ್ಟು ದೊಡ್ಡದಾಗಿತ್ತು, ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಸ್ಕ್ರೀನ್ ಮೇಲೆ ಅಂತ ನಿಮ್ಗೆಲ್ಲ ಗೊತ್ತು, ಸಿನಿಮಾದಲ್ಲಿ ನೋಡಿದೀರಾ. ಬಟ್ ಇವಾಗ ಬಂದಿರೋ ನ್ಯೂಸ್ ಏನಪ್ಪಾ ಅಂತಂದ್ರೆ, KGF ಪಾರ್ಟ್ 2 ನಲ್ಲಿ ಆ ಸೆಟ್ಗೆ 4ರಷ್ಟು ದೊಡ್ಡ ಸೆಟ್ ಬಿಲ್ಡ್ ಮಾಡ್ತಾ ಇದಾರೆ. ಯಾಕಂದ್ರೆ ಸಿನಿಮಾ ಅಷ್ಟು ದೊಡ್ಡದಾಗಿದೆ, ಇವಾಗ ರೀಚ್ ಅಷ್ಟು ದೊಡ್ಡದಾಗಿದೆ. ಸೊ ಎಲ್ಲ ಗ್ರ್ಯಾಂಡ್ ಆಗಿರ್ಬೇಕು, ನ್ಯಾಚುರಲ್ ಆಗಿರ್ಬೇಕು, ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೊಡಕ್ಷನ್ ನಡಿಬೇಕಾಗತ್ತೆ. ಸೊ ಇವಾಗ ಬೆಂಗಳೂರಿನಲ್ಲಿರುವಂತಹ ಮಿನರ್ವಾ ಮಿಲ್ಸ್ ಅಲ್ಲಿ KGF 2 ಗೆ ಮೈನಿಂಗ್ ಸೆಟ್ ರೈಸ್ ಮಾಡ್ತಾ ಇದಾರೆ, ವಿಚ್ ಇಸ್ 4 times ಬಿಗ್ಗರ್ ದನ್ KGF ಪಾರ್ಟ್ 1 ಸೆಟ್. ಸೊ 350 ಜನ ಕರೆಂಟ್ಲಿ ವರ್ಕ್ ಮಾಡ್ತಾ ಇದಾರಂತೆ ಆ ಸೆಟ್ ಮೇಲೆ. ಸೊ ನಿಮ್ಗೆಲ್ಲರೂ ಅರ್ಥ ಆಗ್ಬೋದು ಎಷ್ಟು ದೊಡ್ಡದಾಗಿರತ್ತೆ ಅದು ಅಂತ. ಸಿನಿಮಾಗೆ ವೇಟ್ ಮಾಡೋಣ, ನೆಕ್ಸ್ಟ್ ಇಯರ್ ಬರುತ್ತೆ ಸಿನಿಮಾ. ಮೋಸ್ಟ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗುತ್ತೆ. ಸೊ ನಮ್ಮೆಲ್ಲರ ಸಪೋರ್ಟ್ ಆ ಸಿನಿಮಾಗೆ ಬೇಕು. KGF 1 ಯಾತ್ರ ನಾವು ರಿಸೀವ್ ಮಾಡಿದ್ವು, KGF 2 ಕೂಡ ಅಷ್ಟೇ ಪ್ರೀತಿ ತೋರಿಸಿದ್ರೆ ಇನ್ನೊಂದು ರೆಕಾರ್ಡ್ ಬರೆಯೋದಲ್ಲಿ ಅನುಮಾನನೇ ಇಲ್ಲ. ಸೊ ಈ ತರ ಸಾಕಷ್ಟು ನ್ಯೂಸ್ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ KFI ಟಾಕ್ಸ್ ಚಾನಲ್ ಅಲ್ಲಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ತಿರ್ಗಾ ಸಿಗೋಣ ಅಲ್ಲಿವರೆಗೂ. ಬಾಯ್ ಬಾಯ್.